ಅಂದರೆ ಆ ಟೈಮಲ್ಲಿ ಒಂದು ಅದೊಂದು ಮ್ಯಾಜಿಕ್ ಅನಿಸುತ್ತೆ. ಹೆಂಗೆ ಕಂಪೋಸ್ ಮಾಡ್ತಾರೆ ಇದನ್ನು, ಹೆಂಗೆ ಈ ಸೌಂಡ್ಸ್ ಎಲ್ಲ ಇದು ಮಾಡ್ತಾರೆ ಅನ್ನೋದು ಒಂದು ಮ್ಯಾಜಿಕ್ ಥರ ಅಂತ ಫೀಲ್ ಇರುತ್ತೆ. ನಿಮ್ಮ ಆ ಸೌಂಡ್ಸನ್ನ ಕೇಳುವಂಥ ಒಂದು ಕಲೆ ಅಥವಾ ಒಂದು ಅಭ್ಯಾಸ, ಅದೊಂದು ಇಂಟ್ರೆಸ್ಟ್ ಬಂತಲ್ಲ, ಎಸ್ ಎಸ್ ಎಸ್, ಆಗ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಥವಾ ನಾನು ಮ್ಯೂಸಿಕಲ್ ಏನೋ ಮಾಡಬೇಕು ಅಥವಾ ಸಿನಿಮಾಗಳ ಬಗ್ಗೆ ಇದು ಮಾಡಬೇಕು ಆ ಥರದ್ದೇನಾದರೂ ಬಂದಿತ್ತ ಆ ಏಜಲ್ಲಿ? ಅಂದರೆ ನನಗೆ ದ ವೇ ಐ ವಾಸ್ ಲಿಸ್ನಿಂಗ್ ಟು ಮ್ಯೂಸಿಕ್ ವಾಸ್ ಇನ್ ವೆರಿ ಡಿಫ್ರೆಂಟ್ ವೇ. ನಾನು ಕೇಳ್ತಿದ್ದು, ನಾನು ಕೇಳ್ತಾ ಇರಬೇಕಾದ್ರೆ ಒಂದು ಹಾಡಲ್ಲಿ ಎಲ್ಲ ಏನೆಲ್ಲ ಎಲಿಮೆಂಟ್ಸ್ ಏನೆಲ್ಲ ಅಂದರೆ ಬೇಸ್ ಗಿಟಾರ್ ಏನು ಪ್ಲೇ ಮಾಡ್ತಿದ್ದಾರೆ, ಗಿಟಾರ್ ಏನು ಪ್ಲೇ ಮಾಡ್ತಿದ್ದಾರೆ, ಕೀಬೋರ್ಡ್ಸ್ ಏನು ಪ್ಲೇ ಮಾಡ್ತಿದ್ದಾರೆ, ಹಾಡ್ಗಳು ಹೆಂಗೆ. ಸೊ ನ್ಯಾಚುರಲಿ ನನ್ನ ಇಯರ್ಸ್ ಆ ಥರ ಕೇಳ್ತಿತ್ತು, ಡೈಸೆಕ್ಟ್ ಮಾಡ್ತಿದ್ದೆ ಲೇಯರ್ ಲೇಯರ್ಲಾಗಿ. ಸೊ ಇಟ್ ವಾಸ್ ವೆರಿ ಎಜುಕೇಟಿವ್ ಫಾರ್ ಮೀ, ಲೈಕ್ ಎಲ್ಲ ಕೇಳ್ತಿದ್ದು. ಸೊ ಆ ಥರ ನನ್ನ ಲಿಸನಿಂಗ್ ಇರ್ತಿತ್ತು ಟುವರ್ಡ್ಸ್ ಮ್ಯೂಸಿಕ್. ಸೊ ದ್ಯಾಟ್ ಹೆಲ್ಪ್ ಮೀ ಅಲಾಟ್. ಸೊ ಅಂದರೆ ಎಲ್ಲೂ ಕೂಡ ಇದೇ ಪಾತ್ರಲ್ಲಿ ಹೋಗ್ಬೇಕು ಅನ್ನೋದೇನಿರಲಿಲ್ಲ, ಬಟ್ ಆ ಕಲಿಕೆ ಅನ್ನೋದಿತ್ತು. ಕಲಿಕೆ ಅನ್ನೋದಿತ್ತು. ಅಫ್ಕೋರ್ಸ್ ಆವಾಗ ವಿ ಹ್ಯಾಡ್ ಟು ಬಿ ಗುಡ್ ಇನ್ ಅಕಾಡೆಮಿಕ್ಸ್, ಯಾಕಂದರೆ ಐ ಆಮ್ ಕಮ್ ಫ್ರಮ್ ಅ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಐ ಹ್ಯಾವ್ ಅಕಾಡೆಮಿಕ್ಸ್ ಓದೋದಲ್ಲೂ ಚೆನ್ನಾಗಿರಬೇಕು. ಅದಕ್ಕೂ ಹೇಳ್ತಿದ್ರು ಪೇರೆಂಟ್ಸ್ ಚೆನ್ನಾಗಿ ಓದಬೇಕು, ಬಟ್ ಏನು ಬೇಕಾದರೂ ಮಾಡು ಲೈಫಲ್ಲಿ, ಅಟ್ಲೀಸ್ಟ್ ಕ್ಲಾಸಲ್ಲಿ ಒಂದು 10 ಮೆಂಬರ್ಸ್ ಆದರೆ ಫಸ್ಟ್ 10ನಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಆದರೆ ಯಾವತ್ತೂ ಬೈದಿದ್ದು ಇಲ್ಲ, ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಬಂದಿಲ್ಲ ಅಂತ ಅದು ಬೈದಿದ್ದು ಹೊಡೆದಿದ್ದು ಅದೆಲ್ಲ ಏನೂ ಇಲ್ಲ.